ಸಂಚಾರ ವಾಹನಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದ ಆಮ್ ಆದ್ಮಿ ಪಕ್ಷದ ತೇರದಾಳ ಮತಕ್ಷೇತ್ರದ ಅಭ್ಯರ್ಥಿ ಅರ್ಜುನ್ ಹಲಗಿಗೌಡ. ಚುನಾವಣೆ ಸಮೀಪಿಸ್ತಾ ಇದ್ದಂತೆಯೇ ರಾಜಕೀಯ ಪಕ್ಷಗಳ ಕಸರತ್ತು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ರಾಜಕೀಯ ಪಕ್ಷಗಳು ತಮ್ಮದೇ ಆದ ರೂಪುರೇಷೆಗಳನ್ನು ಹಾಕಿಕೊಂಡು ಪ್ರಚಾರದತ್ತ ಸಾಗಿವೆ. ಅದರಂತೆ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಅರ್ಜುನ್ ಹಲಗಿಗೌಡರು ಕೂಡ ಒಂದು ಹೆಜ್ಜೆ ಮುಂದೆ ಎನ್ನುವಂತೆ ಇಂದು ಅಧಿಕೃತವಾಗಿ ಪ್ರಚಾರ ವಾಹನಕ್ಕೆ ಚಾಲನೆ ನೀಡಿದ್ರು. ಇನ್ನು ಇದೇ ಸಮಯದಲ್ಲಿ ಮಾತನಾಡಿದ ಅವರು, ಭ್ರಷ್ಟಾಚಾರ ರಹಿತ ಆಡಳಿತಕ್ಕಾಗಿ ಬರುವ 2023 ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲಿಸುವಂತೆ ತೇರದಾಳ ಮತಕ್ಷೇತ್ರದ ಮತದಾರರಲ್ಲಿ ವಿನಂತಿ ಮಾಡಿದ್ರು. ಆತ್ಮೀಯರೇ, ಇವತ್ತು ನನ್ನ ಸ್ವಗ್ರಾಮ, ನನ್ನ ಹುಟ್ಟೂರು ಮಾಲೆಪುರ ಹತ್ತಿರ ಮಧುಬಾವಿ ಗ್ರಾಮದಲ್ಲಿ ವೇದಮೂರ್ತಿ ಸದಾಶಿವ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಆಮ್ ಆದ್ಮಿ ಪಕ್ಷದ LED ಸ್ಕ್ರೀನನ್ನು ಪ್ರಚಾರ ಸಾಮಗ್ರಿ ಮಧುಬಾವಿಯಲ್ಲಿ ಇವತ್ತು ನಮ್ಮೂರ ಹಿರಿಯರ ಸಮಕ್ಷಮ ಮಧುಬಾವಿ ಗ್ರಾಮದ ಎಲ್ಲ ತಾಯಿ ತಂದೆಯವರು ಸಹೋದರ ಸಹೋದರಿಯರು ಬಂದು ಇವತ್ತು LED ಸ್ಕ್ರೀನನ್ನು ಆರಂಭ ಮಾಡಿದ್ವಿ. 2023 ಚುನಾವಣೆ ತಯಾರಿ ಒಂದು ಮಾರ್ಗವಾಗಿ ಈಗಾಗಲೇ ನಾವು 2 ಬಾರಿ ಎಲ್ಲರ ಮನೆಗಳಿಗೆ ಭೇಟಿ ಕೊಟ್ಟು 3ನೇ ಬಾರಿ ನಡೆದ 4ನೇ ಹಂತದಲ್ಲಿ ನಮ್ಮ LED ಸ್ಕ್ರೀನ್ ಚಾಲೋದ. ಮುಂಬರುವ ದಿನಗಳಲ್ಲಿ ನನ್ನ ಹಳ್ಳಿ ನನ್ನ ಕನಸು ಅನ್ನೋಂಥ ಕಾನ್ಸೆಪ್ಟ್ ಮೂಲಕ ಪ್ರತಿ ಗ್ರಾಮಕ್ಕೆ ಹೋಗಿ ಎಲ್ಲರ ಸಮಸ್ಯೆಗಳನ್ನು ಕೂಡ ನಾವು ಸಂಗ್ರಹ ಮಾಡ್ತಾ ಇದ್ದೀವಿ. ಈಗಾಗಲೇ ನಾಳೆ ದಿನಾಂಕ 18/3/2023 ಮಹಾಲಿಂಗಪುರದ ದೊಡ್ಡಪಿನಾಥ್ ದೇವಸ್ಥಾನದಲ್ಲಿ ಸಾರ್ವಜನಿಕರಿಂದ ನನ್ನ ತೇರದಾಳ ಮತಕ್ಷೇತ್ರ ಯಾವ ರೀತಿ ಬದಲಾಗಬೇಕು, ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಅನ್ನೋದನ್ನು ಸಾರ್ವಜನಿಕರಿಂದ ಪ್ರಣಾಳಿಕೆ ಕೂಡ ತಗೊಳ್ತಾ ಇದ್ದೀವಿ. ಇವತ್ತು ಮಧುಬಾವಿಯಲ್ಲಿ ಪ್ರಾಯೋಗಿಕವಾಗಿ ಆರಂಭ ಮಾಡಿ ಇಡೀ ಕ್ಷೇತ್ರದಾದ್ಯಂತ ನಮ್ಮ LED ಸ್ಕ್ರೀನ್ ಪ್ರಾರಂಭವಾಗುತ್ತದೆ. ಎಲ್ಲ ಜನ ಕೂಡ ಒಳ್ಳೆಯ ಒಂದು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಇದೇ ರೀತಿ ಕ್ಷೇತ್ರದಲ್ಲಿ ಎಲ್ಲ ಜನರು ಕೂಡ ಪ್ರೋತ್ಸಾಹ ನೀಡಲಿ. ಒಂದು ಒಳ್ಳೆಯ ಪಕ್ಷ ಜನರ ಅಭಿವೃದ್ಧಿಗಾಗಿ, ಸಮಾಜ ಬದಲಾವಣೆಗಾಗಿ, ಲಂಚ ಮುಕ್ತಿಗಾಗಿ ಇವ ಒಂದು ಜನರು ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ.